ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ಸಿನಿಮಾ ಸ್ವಾರಸ್ಯಗಳು ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯ ಶೀರ್ಷಿಕೆ ಗಾನ ಕೋಗಿಲೆಯ ವಿದಾಯಕ್ಕೆ ಒಂದು ವರ್ಷ. ನೋಡಿ, ಕಳೆದ ವರ್ಷ ಇದೇ ದಿವಸ ಅಂದರೆ ಸೆಪ್ಟೆಂಬರ್ 25ನೇ ತಾರೀಕು ಇಡೀ ವಿಶ್ವದಾದ್ಯಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಭಿಮಾನಿಗಳು ತಮ್ಮ ಆ ನೆಚ್ಚಿನ ಗಾಯಕ ಗುಣಮುಖರಾಗಿ ಮತ್ತೆ ಬರಲಿ, ಮತ್ತೆ ಹಾಡಲಿ ಅಂತ ದೇವರಲ್ಲಿ ಹಾರೈಸಿದ್ರು. ಆದರೆ ತಮ್ಮ ಗಾನಯಾನವನ್ನು ಕೊನೆಗೊಳಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕಾಣದ ಲೋಕಕ್ಕೆ ಹೊರಟು ಹೋದರು. ಒಂದು ವರ್ಷ ಆಯಿತು ಅವರಿಲ್ಲದೆ ನಾವು ಕಾಲ ಕಳೀತಾ ಇದ್ದೀವಿ. ಅವರಿಗೆ ಶ್ರದ್ಧಾಂಜಲಿ ರೂಪದಲ್ಲಿ ಈ ಸಂಚಿಕೆಯನ್ನು ಇಂದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎರಡು ದಿನಗಳ ಹಿಂದೆ ರಾಜ್ಕುಮಾರ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಾಂಧವ್ಯದ ಬಗ್ಗೆ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಒಂದು ಸಂಚಿಕೆಯನ್ನು ಈಗಾಗಲೇ ನಾವು ಮಾಡಿದ್ದೀವಿ. ನೀವು ಅದನ್ನು ನೋಡಿ ಪ್ರೋತ್ಸಾಹಿಸಿದ್ದೀರಿ, ಈ ಸಂಚಿಕೆಯನ್ನು ಕೂಡ ನೋಡಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀವಿ. ಜೂನ್ 4ನೇ ತಾರೀಕು 1946ನೇ ಇಸ್ವಿ ಅಂದರೆ ಸ್ವಾತಂತ್ರ್ಯ ಬರೋದಕ್ಕೆ ಒಂದು ವರ್ಷ ಮುಂಚೆ ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಒಂದು ವೀರಶೈವ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನನ ಆಗತ್ತೆ. 8 ಜನರ ಕುಟುಂಬದ ಒಬ್ಬ ಸದಸ್ಯರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಅವರಿಗೆ 2 ಸಹೋದರರು ಹಾಗೂ 5 ಜನ ಸಹೋದರಿಯರು. ಅವರ ಪೂರ್ತಿ ಹೆಸರು ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಶಾರ್ಟಾಗಿ ನಾವು ಅವ್ರನ್ನ ಎಸ್ ಪಿ ಬಿ ಅಂತ ನಮ್ಮವರನ್ನಾಗಿಸ್ಕೊಂಡಿದ್ದೀವಿ. ಬಾಲಸುಬ್ರಹ್ಮಣ್ಯಂ ಅವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿತವರಲ್ಲ. ಆಗಿನ ಕಾಲದ ಎಲ್ಲ ಯುವಕರ ಹಾಗೆ ಸಿನಿಮಾ ಗೀತೆಗಳಿಂದ ಪ್ರಭಾವಿತರಾಗಿ ಅಲ್ಲಿ ಇಲ್ಲಿ ಹಾಡ್ತಾ ಇದ್ದರು. ಆ ಹಾಡುವ ಹವ್ಯಾಸ ಕೊನೆಗೆ ಒಂದಿಷ್ಟು ಗುಂಪು ಕಟ್ಟಿಕೊಂಡು ಅಲ್ಲಿ ಇಲ್ಲಿ ಆರ್ಕೆಸ್ಟ್ರಾ ಮಾಡುವ ಮಟ್ಟಕ್ಕೆ ಬೆಳೀತು. ಆರ್ಕೆಸ್ಟ್ರಾದಲ್ಲಿ ಅವ್ರ ಜೊತೆ ಗೂಡಿದ್ದವರು ಯಾರು ಅಂದರೆ ಇಳೆಯರಾಜ, ಇಳೆಯರಾಜ ಅವರ ಸೋದರ ಗಂಗಯ್ಯಮರನ್, ಇವರೆಲ್ಲ ಸೇರಿ ಆರ್ಕೆಸ್ಟ್ರಾ ನಡೆಸ್ತಾ ಇದ್ರು. ಆರ್ಕೆಸ್ಟ್ರಾದಲ್ಲಿ ಹಾಡೋರಿಗೆ ಸಂಗೀತದ ಜ್ಞಾನ ಇರಬೇಕು ಅಂತೇನಿಲ್ಲ. ಯಾರೋ ಹಾಡಿದ್ದನ್ನು ನಾವು ಅದೇ ರೀತಿ ಅನುಕರಿಸೋದಕ್ಕೆ ಬಂದರೆ ಸಾಕು. ಲಕ್ಷಾಂತರ ಯುವಕರು ನನ್ನ ಹಾಗೆ ಅವತ್ತು ಮಾಡ್ತಾ ಇದ್ದಿದ್ದು ಅದನ್ನೇ. ಎಸ್ ಪಿ ಬಿ ಅವರು ಕೂಡ ಹಾಗೆ ಹಾಡೋದಕ್ಕೆ ಪ್ರಾರಂಭ ಮಾಡಿದವರು. ಒಂದು ವೇದಿಕೆಯಲ್ಲಿ ಅವರ ಈ ಹಾಡುಗಾರಿಕೆಯನ್ನು ಕೇಳಿ ಅಂದಿನ ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು, ನಿನಗೆ ಉತ್ತಮವಾದ ಭವಿಷ್ಯ ಇದೆ, ನೀನು ಸಂಗೀತವನ್ನೇ ನಿನ್ನ ವೃತ್ತಿಯನ್ನಾಗಿಸ್ಕೋ ಅಂತ ಹೇಳಿ ಸಲಹೆಯನ್ನು ಕೊಡ್ತಾರೆ. ವಾಸ್ತವವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಇಂಜಿನಿಯರ್ ಆಗಬೇಕು ಅಂತ ಕನಸಿತ್ತಂತೆ. ಆದರೆ ಜಾನಕಿಯವರು ಬೆನ್ನು ತಟ್ಟಿದ್ದರಿಂದಾಗಿ ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಬರುತ್ತೆ. ಮುಂದೆ ಇಂಥದ್ದೇ ಒಂದು ಸಮಾರಂಭದಲ್ಲಿ ಎಸ್ ಪಿ ಬಿ ಅವರು ಹಾಡೋದನ್ನು ಕೇಳಿದಾಗ ಕೋದಂಡಪಾಣಿ ಎನ್ನುವ ಸಂಗೀತ ನಿರ್ದೇಶಕರು, ತೆಲುಗು ಚಿತ್ರರಂಗದ ಒಬ್ಬ ಖ್ಯಾತ ಸಂಗೀತ ನಿರ್ದೇಶಕರು, ಅವರು 1966ನೇ ಇಸ್ವಿ ಡಿಸೆಂಬರ್ 15ನೇ ತಾರೀಕು ಶ್ರೀ ಶ್ರೀ ಮರ್ಯಾದಾ ರಾಮಣ್ಣ ಎನ್ನುವ ಒಂದು ತೆಲುಗು ಚಿತ್ರಕ್ಕೆ ಮೊದಲ ಬಾರಿಗೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಒಂದು ಹಾಡನ್ನು ಹಾಡಿಸ್ತಾರೆ. ಅಲ್ಲಿಂದ ಇತಿಹಾಸ ಆರಂಭ ಆಗುತ್ತೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಮಡುಗಟ್ಟಿದ್ದ ಆ ಗಾಯನ ಪ್ರತಿಭೆ ಹೊರ ಹೋಗೋದಕ್ಕೆ ಒಂದು ಔಟ್ಲೆಟ್ ಬೇಕಾಗಿತ್ತು. ಅದನ್ನು ಮೊದಲಿಗೆ ಜಾನಕಿಯವರು ತೋರಿಸಿಕೊಟ್ಟರು. ನಂತರ ಕೋದಂಡಪಾಣಿಯವರು ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಿ ಅದು ಹೊರಗೆ ಹರಿಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಮುಂದೆ ನೋಡಿ, ಅನೇಕ ಕಾಲುವೆಗಳ ರೂಪದಲ್ಲಿ ಅದು ದೇಶದಾದ್ಯಂತ ಗಾನದ ಒಂದು ಸುಧೆಯನ್ನೇ ಹರಿಸ್ತು. ತೆಲುಗು ಮಾತೃಭಾಷೆಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆ ಹಾಡನ್ನು ಹಾಡಿದ 8 ದಿನಗಳಲ್ಲಿ ಕನ್ನಡದಲ್ಲಿ ಹಾಡುವ ಅವಕಾಶ ಅವರಿಗೆ ಬರುತ್ತೆ. ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ನ ನಕರೆ ಅದೇ ಸ್ವರ್ಗ, ನಮ್ಮ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ 100ನೇ ಚಿತ್ರ, ಎಂ ಆರ್ ವಿಠಲ್ ಅವರ ನಿರ್ದೇಶನ, ಆ ಚಿತ್ರಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡಿದವರು ಎಂ ರಂಗರಾಯರು. ಅಲ್ಲಿ ನರಸಿಂಹರಾಜು ಅವರ ಸಹೋದರಿ ಜಯಂತಿಯವರು, ಅವರ ಪ್ರೇಮಿ ಗುರುರಾಜುಲು ನಾಯ್ಡು ಅಂದರೆ ಅರುಣ್ ಕುಮಾರ್ ಅವರು, ಈ ಯುವ ಜೋಡಿಗೆ ಒಂದು ಹಾಡನ್ನು ರಂಗರಾಯರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಕಂಠದಲ್ಲಿ ಧ್ವನಿ ಮುದ್ರಣ ಮಾಡ್ತಾರೆ. ಅಲ್ಲಿಂದ ಎಸ್ ಪಿ ಬಿ ಅವರ ಕನ್ನಡ ಗಾನಯಾನ ಆರಂಭ ಆಗುತ್ತೆ. ಕನಸಿದೋ ನನಸಿದೋ ಮುಗುದ ಮನದ ಬಿಸಿ ಬಯಕೆಯೋ ಇದು ಚಿಗುರು ಹರೆಯ ಸೆಳವೋ, ಚಿಗುರು ಹರೆಯ ಸೆಳವೋ. ಎಂಥ ಸುಂದರವಾದ ಸಾಲುಗಳು! ವಿಜಯನಾರಸಿಂಹ ಅವರ ರಚನೆ,
ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೂ ಕೂಡ ಈ ಹಾಡಿನ ಸಾಲುಗಳ ಹಾಗೆಯೇ ಅನಿಸಿರಬೇಕು. ನಾನು ನನ್ನ ಮೂಲ ಭಾಷೆಯಲ್ಲಿ ಹಾಡಿ ಒಂದು ವಾರವಾಗಿದೆ, ಅಷ್ಟು ಬೇಗ ನನ್ನ ನೆರೆಯ ಈ ಕನ್ನಡ ನಾಡಿನಲ್ಲಿ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ, ಇದೇನು ಕನಸೋ ನನಸೋ ಅಂತ. ಮುಂದಿನ ಸಾಲುಗಳಿದೆ ನೋಡಿ. ಮುಗುದ ಮನದ ಬಿಸಿ ಬಯಕೆಯೋ ಚಿಗುರು ಹರೆಯ ಸೆಳವು. ಕನ್ನಡದಲ್ಲಿ ಅದುವರೆಗೆ ಪಿ ಬಿ ಶ್ರೀನಿವಾಸ್ ಅವರಂಥ ಪ್ರೌಢ ಕಂಠದ ಗಾಯಕರು ಮಾತ್ರ ಇದ್ದರು. ನೀವು ಸಿ ಎಸ್ ಜಯರಾಮನ್ ಅವರಾಗಲಿ, ಘಂಟಸಾಲ ಅವರಾಗಲಿ, ಪಿ ಬಿ ಎಸ್ ಅವರಾಗಲಿ, ಎಲ್ಲರೂ ಒಂದು ಪ್ರೌಢ ಕಂಠದ ಗಾಯಕರು. ಆದರೆ ಚಲನಚಿತ್ರಗಳಲ್ಲಿ ಕೆಲವು ಪೋಷಕ ಪಾತ್ರಗಳು, ಎರಡನೇ ನಾಯಕರ ಪಾತ್ರಗಳು, ಯುವ ಪಾತ್ರಗಳು ಬರ್ತವೆ. ಅಂಥ ಪಾತ್ರಗಳಿಗೆ ಹಾಡುವಾಗ ಪಿ ಬಿ ಎಸ್ ಅವರನ್ನೇ ಅದುವರೆಗೂ ಬಳಸ್ತಾ ಇದ್ದರು. ಆಗಾಗ ಜೇಸುದಾಸ್ ಅವರಿಂದ ಹಾಡಿಸಿದ್ದು ಉಂಟು. ಇಲ್ಲಿ ಯಾವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಪ್ರವೇಶ ಆಗುತ್ತೋ ಅದಾದ ಕೂಡಲೇ ಆ ರೀತಿಯ ಯುವ ನಾಯಕರಿಗೆಲ್ಲ ಹಾಡುವ ಅವಕಾಶವನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಕೊಡಲಾಗುತ್ತೆ. ಇದೇ ರೀತಿಯಲ್ಲಿ ಕನ್ನಡದ ರಾಜೇಶ್, ಶ್ರೀನಾಥ್, ರಮೇಶ್, ಶಂಕರ್ನಾಗ್, ಅನಂತ್ನಾಗ್, ಅಂಬರೀಷ್, ವಿಷ್ಣುವರ್ಧನ್ ಇವರೆಲ್ಲರಿಗೂ ಶಾರೀರವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡದಲ್ಲಿ ಸ್ಥಾಪಿತರಾಗ್ತಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಯಾನಕ್ಕೆ ಇಂಬು ನೀಡಿದ ಎಸ್ ಜಾನಕಿ ಅವರನ್ನು ತಮ್ಮ ಬದುಕಿನುದ್ದಕ್ಕೂ ಎಸ್ ಪಿ ಬಿ ಅವರು ಜಾನಕಿ ಅಮ್ಮ ಅಂತಲೇ ಸಂಬೋಧಿಸ್ತಾ ಇದ್ದರು. ಅದೇ ರೀತಿಯಾಗಿ ತಮ್ಮ ಮೊದಲ ಹಾಡನ್ನು ಧ್ವನಿಮುದ್ರಣ ಮಾಡಿದಂಥ ಸಂಗೀತ ನಿರ್ದೇಶಕರು ಕೋದಂಡಪಾಣಿಯವರ ಹೆಸರಿನಲ್ಲಿ ಒಂದು ರೆಕಾರ್ಡಿಂಗ್ ಸ್ಟುಡಿಯೋವನ್ನು ಸ್ಥಾಪನೆ ಮಾಡಿದರು. ಕನ್ನಡದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಹಂಸಲೇಖ ಅವರ ಜೋಡಿ ಕೂಡ ಅನೇಕ ಯಶಸ್ವಿ ಗೀತೆಗಳನ್ನು ನಮಗೆ ನೀಡಿದಂಥ ಜೋಡಿ. ಹಂಸಲೇಖ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕಣ್ಮರೆಯಾದಾಗ ಒಂದು ಮಾತನ್ನು ಬರೆದರು, ಕರಗಿದ ಸಂಗೀತ ಪರ್ವತ ಅಂತ. ಎಷ್ಟು ಸತ್ಯವಾದ ಮಾತು ಅಂದರೆ, ಈ ಸಂಚಿಕೆಗಳಿಗಾಗಿ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದಾಖಲೆಗಳನ್ನು ಒಂದು ಕಡೆ ಕ್ರೋಢೀಕರಿಸ್ತಾ ಹೋದಾಗ ನನಗೆ ಅನಿಸಿದ್ದೇನು ಅಂದರೆ, ಹಿಮಾಲಯ ಪರ್ವತದಷ್ಟು ದಾಖಲೆಗಳಿವೆ. ಎಷ್ಟೋ ದಾಖಲೆಗಳು ಗೂಗಲ್ನಲ್ಲಿ ಸಿಗುತ್ತೆ, ಅದನ್ನೇ ಮತ್ತೆ ಮತ್ತೆ ಹೇಳಿ ವೀಕ್ಷಕರನ್ನು ಬೋರ್ ಹೊಡೆಸೋದ್ರಲ್ಲಿ ಏನೂ ಪ್ರಯೋಜನವಿಲ್ಲ. ಆದರೆ ಈ ಒಬ್ಬ ಸಂಗೀತ ದಿಗ್ಗಜ ಸಾಗಿ ಬಂದ ಹಾದಿಯನ್ನು ನಾವು ನೆನಪಿಸಿಕೊಳ್ಳೋದ್ರಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ನಿಜವಾದ ಅರ್ಥದಲ್ಲಿ ಸಲ್ಲಿಸಬಹುದು ಅಂತ ಹೇಳಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಈ ದಾಖಲೆಗಳ ವಿಚಾರಕ್ಕೆ ಬಂದರೆ ಕೆಲವು ದಾಖಲೆಗಳು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುವಂಥ ಅದ್ಭುತವಾದ ದಾಖಲೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಹಿನ್ನೆಲೆ ಗಾಯನಕ್ಕಾಗಿ ಇರುವಂಥ ರಾಷ್ಟ್ರೀಯ ಪ್ರಶಸ್ತಿ 6 ಬಾರಿ ಸಂದಾಯವಾಗಿದೆ. ಅದರಲ್ಲಿ 1 ಬಾರಿ ಹಂಸಲೇಖ ಅವರ ಸಂಯೋಜನೆಯಲ್ಲೇ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಒಂದು ಹಾಡಿಗಾಗಿ ಅವರಿಗೆ ಪ್ರಶಸ್ತಿ ಬಂದಿದೆ. ಅಂದರೆ ಕನ್ನಡಕ್ಕೆ ಗಾಯನದ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟಿರುವವರು ನನಗೆ ತಿಳಿದಿರುವಂತೆ 3 ಜನ. ಅದರಲ್ಲಿ ಮೊದಲನೇ ಅವರು ಕಾಡುಕುದುರೆ ಚಿತ್ರಕ್ಕಾಗಿ ಶಿವಮೊಗ್ಗ ಸುಬ್ಬಣ್ಣ ಅವರು, ಎರಡನೇ ಅವರು ಜೀವನ ಚೈತ್ರ ಹಾಡಿಗಾಗಿ ನಮ್ಮ ಅಣ್ಣ ಅವರು, ಮೂರನೇದಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಎಸ್ ಪಿ ಬಿ ಅವರಿಗಿಂತ 1 ಹೆಚ್ಚಿನ ಪ್ರಶಸ್ತಿಯನ್ನು, ಅಂದರೆ 7 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಎಸ್ ಪಿ ಬಿ ಅವರ ಗುರು ಸಮಾನರಾದ ಜೇಸುದಾಸ್ ಅವರು ಪಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ದಕ್ಷಿಣ ಭಾರತದ ಈ ಗಾಯಕರ ಸಾಧನೆಯನ್ನು ನೋಡಿದಾಗ ಮನಸ್ಸು ತುಂಬಿ ಬರುತ್ತೆ. ಯಾಕೆಂದರೆ ರಾಷ್ಟ್ರವ್ಯಾಪಿ ಭಾಷೆ ಹಿಂದಿ, ಆದರೆ ಹಿಂದಿ ಭಾಷೆಯ ಹಿನ್ನೆಲೆ ಗಾಯಕರು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗುರು ಸಮಾನರಾದ ಮೊಹಮ್ಮದ್ ರಫಿ ಅವರು, ಅವರಿಗೆ ಗಾಯನಕ್ಕೆ ಸಂದಿರುವ ರಾಷ್ಟ್ರೀಯ ಪ್ರಶಸ್ತಿ 1. ಮುಖೇಶ್ ಅವರಿಗೆ ಕೂಡ 1 ಪ್ರಶಸ್ತಿ ಸಂದಾಯವಾಗಿದೆ. ಕಿಶೋರ್ ಕುಮಾರ್ ಅವರಿಗೆ 1 ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿಲ್ಲ. ಅಂದರೆ ಅವರು ಹೆಚ್ಚಿನ ಗಾಯಕರು, ಇವರು ಕಡಿಮೆಯವರು ಅಂತಲ್ಲ. ಆದರೆ ಅಂಥ ದಿಗ್ಗಜರ ಕಾಲದಲ್ಲಿ ಅವರನ್ನು ನೋಡಿಕೊಂಡು ಬೆಳೆದು ಬಂದಂಥ ಈ ಶಿಷ್ಯಗಣದ ಒಬ್ಬರಾದ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಗುರುಗಳನ್ನೇ ಮೀರಿಸುವಂಥ ಸಾಧನೆಯನ್ನು ಮಾಡಿದ್ದು ಅವರಿಗೂ ಸಂತೋಷ ತರುವಂಥ ವಿಚಾರ, ನಮಗೂ ಸಂತೋಷ ತಂದಿರುವಂಥ ವಿಚಾರ. ಕನ್ನಡದ ಮಟ್ಟಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದಾಖಲೆಗಳು ಬೇಕಾದಷ್ಟಿದೆ. ಕೆಲವನ್ನು ನಾವು ರಾಜ್ಕುಮಾರ್ ಅವರನ್ನು ಕುರಿತಾದ ಸರಣಿಯಲ್ಲಿ ಈಗಾಗಲೇ ಹೇಳಿದ್ದೀವಿ. ಇಲ್ಲಿ ವಿಷ್ಣುವರ್ಧನ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕುರಿತಾದ ಒಂದು ವಿಶೇಷವಾದ ದಾಖಲೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ವಿಷ್ಣುವರ್ಧನ್ ಅವರು ನಾಯಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗಿದ್ದು ನಾಗರಹಾವು ಚಿತ್ರದಿಂದ. ನೋಡಿ, ಆ ನಾಗರಹಾವು ಚಿತ್ರ ಅನೇಕ ಕಾರಣಗಳಿಗೆ ವಿಶಿಷ್ಟವಾದದ್ದು.
ನಮ್ಮಲ್ಲಿ ಈ ಸಿಗ್ನೇಚರ್ ಮ್ಯೂಸಿಕ್ ಅಂತೀವಲ್ಲ, ಆ ರೀತಿಯ ಒಂದು ಗುಂಗು ಹಿಡಿಸುವಂಥ ಇಡೀ ಚಿತ್ರದುದ್ದಕ್ಕೂ ಕೇಳಿಸುವಂಥ ಒಂದು ಸಂಗೀತವನ್ನು ಅದುವರೆಗೂ ಯಾರೂ ಪ್ರಯೋಗ ಮಾಡಿರಲಿಲ್ಲ. ನೀವು ಬಾಂಡ್ ಸಿನಿಮಾಗಳಲ್ಲಿ ಅದನ್ನು ನೋಡ್ಬೋದು, ಈ ಪಿಂಕ್ ಪ್ಯಾಂಥರ್ ಸೀರೀಸ್ ಅದರಲ್ಲೆಲ್ಲ ಒಂದು ಸಿಗ್ನೇಚರ್ ಮ್ಯೂಸಿಕ್ ಇರುತ್ತೆ. ಆ ರೀತಿಯ ಒಂದು ಪ್ರಯತ್ನವನ್ನು ವಿಜಯ್ ಭಾಸ್ಕರ್ ಅವರು ನಾಗರಹಾವು ಚಿತ್ರದಲ್ಲಿ ಮಾಡ್ತಾರೆ. ಅಲ್ಲಿ ನಾಯಕನ ಇಂಟ್ರೊಡಕ್ಷನ್ ಸಾಂಗ್ಗೆ ಹಾವಿನ ದ್ವೇಷ 12 ವರ್ಷ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಹಾಡಿಸ್ತಾರೆ. ಎಷ್ಟು ಅದ್ಭುತವಾಗಿ ಆ ಯುವಕನ ಮನೋಸ್ಥಿತಿ ಏನಿದೆ ಅನ್ನೋದನ್ನು ತಮ್ಮ ಹಾಡಿನ ಶೈಲಿಯಲ್ಲಿ ಎಸ್ ಪಿ ಬಿ ಅವರು ತೆರೆದಿಟ್ಟಿದ್ದಾರೆ. ಇವರಿಬ್ಬರಿಗೆ ಸಂಬಂಧಪಟ್ಟ ದಾಖಲೆ ಅಂದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕೊನೆಯ ಚಿತ್ರ ಆಪ್ತರಕ್ಷಕ. ಆ ಚಿತ್ರದಲ್ಲಿ ಕೂಡ ನಾಯಕನಿಗಾಗಿ ಒಂದು ಹಾಡನ್ನು ಹಾಡ್ತಾರೆ, ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮೋನೆ ಅಂತ. ಅಂದರೆ ಒಬ್ಬ ನಾಯಕನ ಆರಂಭದ ಚಿತ್ರದ ಒಂದು ಹಾಡು ಹಾಗೂ ಕೊನೆಯ ಚಿತ್ರದ ಒಂದು ಹಾಡು, ಇದೆರಡನ್ನೂ ಹಾಡಿರುವ ಉದಾಹರಣೆ ಕೂಡ ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇದೊಂದೇ ಇರಬೇಕು. ಪಿ ಬಿ ಶ್ರೀನಿವಾಸ್ ಅವರು ಹೇಗೆ ರಾಜ್ಕುಮಾರ್ ಅವರ ಶಾರೀರವಾದರು, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಚಿತ್ರ ಜೀವನದುದ್ದಕ್ಕೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಶಾರೀರವಾದರು. ವಿಷ್ಣುವರ್ಧನ್ ಅವರಿಗೆ ಪಿ ಬಿ ಎಸ್ ಕೂಡ ಹಾಡಿದ್ದಾರೆ ಕೆಲವು ಹಾಡುಗಳನ್ನು, ಬಿಟ್ಟರೆ ಜೇಸುದಾಸ್ ಅವರು ಕೂಡ ಹಾಡಿದ್ದಾರೆ. ಆದರೆ ಅವರ ಅತಿ ಹೆಚ್ಚಿನ ಹಾಡುಗಳನ್ನು ಹಾಡಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೇ. ರಾಜ್ಕುಮಾರ್ ಅವರ ರೀತಿಯಲ್ಲಿ ವಿಷ್ಣುವರ್ಧನ್ ಅವರು ಕೂಡ ತಮಗಾಗಿ ಅನೇಕ ಹಾಡುಗಳನ್ನು ತಾವೇ ಹಾಡಿರುವಂಥ ಉದಾಹರಣೆ ಕೂಡ ಇದೆ. ಅನೇಕರಿಗೆ ಕನಸುಗಳಿರುತ್ತೆ, ನಮಗೆಲ್ರಿಗೂ ಕನಸುಗಳಿದೆ. ಆ ಕನಸುಗಳು ನನಸಾಗೋದು ಕೆಲವರಿಗೆ, ಅದೃಷ್ಟವಂತರಿಗೆ ಮಾತ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಿಜವಾಗಿಯೂ ಅದೃಷ್ಟವಂತರು. ಅವರು ಅನೇಕ ಸಂದರ್ಭಗಳಲ್ಲಿ ಮೊಹಮ್ಮದ್ ರಫಿಯವರ ಬಗ್ಗೆ ತುಂಬು ಕಂಠದಿಂದ ಹೊಗಳಿದ್ದಾರೆ, ಹೇಳಿದ್ದಾರೆ ಅವರ ಪ್ರಭಾವ ತಮ್ಮ ಮೇಲೆ ಎಷ್ಟಾಗಿದೆ ಅಂತ ಹೇಳಿದ್ದಾರೆ. ನೋಡಿ, 1964 ಹಿಂದಿಯಲ್ಲಿ ಬೇಟಿ ಬೇಟೆ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ಶಂಕರ್ ಜೈಕಿಶನ್ ಅವರ ಸಂಗೀತ ಇದೆ, ಸುನೀಲ್ ದತ್ ಅವರು ನಾಯಕರು, ನಮ್ಮ ಸರೋಜಾದೇವಿಯವರು ನಾಯಕಿ. ಅಲ್ಲಿ ಒಂದು ಸುಂದರವಾದ ಹಾಡು ರಫಿಯವರ ಕಂಠದಲ್ಲಿ ಮೂಡಿಬಂದಿದೆ, ಶಾಸ್ತ್ರೀಯ ದಾಟಿಯ ಹಾಡು. ರಾಧಿಕೆ ತುನೆ ಬಾಸುರಿ ಚುರಾಯಿ, ರಾಧಿಕೆ ತುನೆ ಬಾಸುರಿ ಚುರಾಯಿ. ನಾನು ಯಾವ ಹಾಡಿನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ. ನೋಡಿ, 7 ವರ್ಷಗಳ ನಂತರ ಕನ್ನಡದಲ್ಲಿ ತಂದೆ ಮಕ್ಕಳು 1970 ಚಿತ್ರ ಬರುತ್ತೆ. ಆ ಚಿತ್ರದಲ್ಲಿ ನಮ್ಮ ಸ್ಫುರದ್ರೂಪಿ ಸೀತಾ ಚಿತ್ರದ ನಾಯಕ ರಮೇಶ್ ಅವರು ನಾಯಕರು, ಇದೇ ಸರೋಜಾದೇವಿಯವರು ಅಲ್ಲಿ ನಾಯಕಿ. ರಫಿಯವರು ಹಾಡಿದ ಮೂಲ ಹಿಂದಿ ಹಾಡಿನ ಕನ್ನಡ ರೂಪವನ್ನು ಕನ್ನಡದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಗುರುವಿಗೆ ಸರಿ ಸಮಾನರಾಗಿ ಅಷ್ಟೇ ಭಾವ ತುಂಬಿ ಹಾಡಿದ್ದಾರೆ. ರಾಧಿಕೆ ನಿನ್ನ ಸರಸವಿದೇನೆ, ರಾಧಿಕೆ ನಿನ್ನ ಸರಸವಿದೇನೆ. ತಮ್ಮ ಗುರುವಿನ ಒಂದು ಹಾಡನ್ನು ತಾವು ಕೂಡ ಹಾಡುವಂಥ ಅದೃಷ್ಟ ಎಷ್ಟು ಜನಕ್ಕೆ ಸಿಕ್ಕುತ್ತೆ ಹೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಂಥ ಅದೃಷ್ಟವಂತರಲ್ಲಿ ಒಬ್ಬರು. ತಂದೆ ಮಕ್ಕಳು ಚಿತ್ರದಲ್ಲಿ 3 ಹಾಡುಗಳಿದೆ, ಎಲ್ಲವೂ ಭಿನ್ನ ರೀತಿಯದು. ಈಗ ನಾನು ಹೇಳಿದ್ದು ಶಾಸ್ತ್ರೀಯ ಧಾಟಿಯ ಹಾಡು, ಇನ್ನೊಂದು ತುಂಬ ಕರ್ಣಾನಂದಕರವಾದ ಹಾಡು, ಸಂಜೆಗೆಂಪು ಮೂಡಿತು ಇರುಳು ಸೆರಗು ಹಾಸಿತು ಇಂದು ನಾಳೆಯ ಸೇರಿತು ಮಲಗೋ ವೇಳೆ ಆಯಿತು. ನೋಡಿ, ಮತ್ತೊಂದು ಹಾಡು ನಾಯಕ ರಮೇಶ್ ಹಾಗೂ ನಾಯಕಿ ಸರೋಜಾದೇವಿಯವರ ಮೇಲೆ ಚಿತ್ರಿತವಾಗಿರುವಂಥ ಹಾಡು. ಇದು ಕೂಡ ಒಂದು ವಿಶಿಷ್ಟವಾದ ಹಾಡು. ಕಣ್ಣಿಗೆ ಚಂದ ಕಾಡಿಗೆ ಚಂದ ಹೆಣ್ಣಿಗೆ ಅಂದ ನಾಚಿಕೆಯಿಂದ ನೀ ತೆರೆ ನಾಚಿಕೆಯ ತೆರೆ ನಿನ್ನಂದ ಚಂದ ಯಾವನು ತಂದ. ಈ ರೀತಿ ಅಲೆ ಅಲೆಯಾಗಿ ಸಾಗುವ ಹಾಡನ್ನು ಹಾಡೋದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಬ್ಬರಿಂದ ಮಾತ್ರ ಸಾಧ್ಯ ಅಂತ ಕಾಣುತ್ತೆ. ಅವರ ಈ ಹಾಡುಗಾರಿಕೆಯನ್ನು ನೋಡಿದಾಗ ನನಗೆ ಒಂದು ನೆನಪಾಗುತ್ತೆ. ಸರ್ಕಸ್ನಲ್ಲಿ ಕೆಲವು ಸಾರಿ ಈ ತರುಣಿಯರು ಒಂದು ಪುಟ್ಟ ಕೋಲಿಗೆ ಒಂದು ರಿಬ್ಬನ್ನನ್ನು ಸಿಕ್ಕಿಸ್ಕೊಂಡು ಅದನ್ನು ಹೀಗೆ ಆಡಿಸ್ತಾ ಇರ್ತಾರೆ. ಅದು ಬೇರೆ ಬೇರೆ ರೀತಿಯ ಆಕಾರವನ್ನು ತಾಳ್ತಾ ಇರುತ್ತೆ. ಹಾಗೆ ಸಪ್ತ ಸ್ವರಗಳನ್ನು, ಸಂಗೀತದ ಸ್ವರಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹೇಗೆ ಮಕ್ಕಳು ಆಡಿಸುವ ಹಾಗೆ ಆಡಿಸ್ತಾ ಇದ್ರು ಅಂದರೆ,
ಆ ಹಾಡುಗಳನ್ನು ಕೇಳಿ ಮಂತ್ರಮುಗ್ಧರಾಗದೇ ಇರುವಂಥ ಶ್ರೋತೃಗಳೇ ಇಲ್ಲ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕುರಿತಾದ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.